ಹೆಲ್ಲೋ ಗೈಸ್ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಏಳನೇ ತರಗತಿಯ ಹರ್ ಹನ್ನೊಂದನೆಯ ಪಾಠ ಸಮಜದಾರ ರಾಜು ಬಗ್ಗೆ ಅಧ್ಯಯನ ಮಾಡೋಣ ಸಮಜದಾರ್ ರಾಜು ಸಮಜದಾರ ಅಂದ್ರೆ ಏನು ಹುಷಿಯಾರ್ ಶಾನಿ ರಾಜು ರಾಜು ಹುಡುಗ ಒಬ್ಬ ಹುಡುಗನ ಹೆಸರು ರಾಜು ಸಮಜದಾರ ರಾಜು ತೀತಾ ಈ ಒಂದು ಪಾಠದ ಆಶೆ ಏನಿದೆ ನೋಡೋನು ಇಸ್ ಪಾಠ ಸೇ ಬಚ್ಚೆ ಜಾನಕಾರಿ ಪ್ರಾಪ್ತ ಕರ್ಸಕ್ತೆ ಮುಸೀಬತ್ ಕೆ ಸಮಯ ಗಬರಾನೆ ಅವ್ರ ಹಿಮ್ಮತ್ ಸೆ ಕಾಮ್ಲೇನಾ ಚಾಹಿಯೇ ಈ ಒಂದು ಪಾಠದ ಮುಖಾಂತರ ಮಕ್ಕಳು ಏನು ಒಂದು ತಿಳ್ಕೊಬೇಕಪ್ಪ ಅಂದರೆ ಮುಸೀಬತ್ ಅಂದ್ರೇನ ಕಷ್ಟದ ಸಮಯದಾಗ ಏನು ಮಾಡಬಾರದು ಗಬರಾನ ಅಂಜಬಾರದು ಮತ್ತು ಹಿಮ್ಮತ್ ಧೈರ್ಯನಿಂದ ಏನು ಮಾಡಬೇಕು ಕೆಲಸವನ್ನ ಮಾಡಬೇಕನ್ನೋದು ಗುಣ ನ್ನ ಕಲಿಬಹುದು ಹಾಗಾದ್ರೆ ನೋಡ್ರಿ ರಾಜು ಚಾರ್ಮೆ ಪಡ್ತಾತ ನೋಡ್ರಿ ರಾಜು ಈ ಒಂದು ಹುಡುಗ ಬಾಲಕ ಈ ನಾಲ್ಕನೇ ತರಗತಿ ಒಳಗ ಓದ್ತಾ ಇದ್ದ ದೇತ ನಿಮಗಿಂತ ಸಣ್ಣವಲ್ಲೋ ವಹ ಬಡ ಸಮಜ್ದಾರ್ ಅವ್ರ ಬಹದ್ದುರ್ ಬಚ್ಚಾತ ಮತ್ತು ಆ ಒಂದು ಹುಡುಗ ಯಾರ ಹುಡುಗ ರಾಜು ಹುಡುಗ ಬಹಳ ಶಾನೆ ಮತ್ತು ಬಹದ್ದೂರ್ ಬಹದ್ದುರ್ ಹುಡುಗ ಇದ್ದ ಉಸ್ಕೆ ಖೇತ್ಗೆ ಪಾಸುಸೆ ರೇಲ್ಕಿ ಪಟ್ರಿ ಗುಜರ್ತಿ ಹೈ ಆಮೇಲೆ ರಾಜ ಹೊಲದ ಖೇತ್ ಅಂದ್ರೆನಾ ಹೊಲ ಹೊಲದ ಸಮೀಪನ ರೇಲ್ ಗಾಡಿದ ಪಟ್ರಿಯನ್ನು ಹೋಗ್ತೈತಿ ತೀರ್ಥ ಹಾಳೆ ಏನಂತೀರಿ ನೀವು ರೇಲ್ ಗಾಡಿ ಹೋಗುವಂಥದ್ದು ಮಾರ್ಗ ಅವನು ಹೊಲ ಹೊಲ ಬಾಜುನೇ ಇತ್ತು एक दिन अपने ವಹ से घर लौट रहा था ಒಂದು ದಿನ ರಾಜು ಏನಪ್ಪ ತಮ್ಮ ಒಂದು ಹೊಲನಿಂದ ಮನಿಗಿ ಘರಂದ್ರೆನಾ ಮನಿ ಮನೆಗೆ ಹೋಗ್ತಾ ಇದ್ದ ತಬಿ ಉಸ್ಕಿ ನಜರ್ ಟೂಟಿ ಹುಯಿ ಕಿ ಪಟ್ರಿ ಪರ್ ಪಡಿ ಆಮೇಲೆ ಅವಾಗ ಆ ಒಂದು ಮನಿಗೆ ಹೋಗೋ ಟೈಮ್ದಾಗ ಒಂದು ನಜರ್ ದೃಷ್ಟಿಯನ್ನ ಎಲ್ಲಿ ಬಿತ್ತಪ್ಪ ಒಂದು ಹಾಳಿಯನ್ನ ಮುರಿದಿರ್ತೈತಿ ಅಲ್ಲಿ ರೇಲ್ ಗಾಡಿದ ಈ ತರ ತೋರ್ಸಾರ್ ನೋಡ್ರಿ ಹಳೆಯನ್ನು ಮುರಿದಿರ್ತೈತಿಲ್ಲ ಅಲ್ಲಿ ಹೋಗ್ತೈತಿ ಅವಂದು ಅಲ್ಲಿ ನೋಡ್ತಾನೆ ರಾಜು ರಾಜು ಗಭ್ರಾಗಯ ಆಮೇಲೆ ಅದನ್ನು ನೋಡಿ ರಾಜು ಭಾಳ ಅಂಜತಾನ ಅವ್ರು ಇದರು ಉದರ್ ದೇಕ್ನಿಲಾಗ ಆಮೇಲೆ ಅಂಜಿ ಇದರ್ ಉದರ್ ಅಲ್ಲಿ ಇಲ್ಲಿ ನೋಡಕ್ಕೆ ಚಾಲು ಮಾಡ್ತಾನೆ ತಾಕಿ ವಹ ಕಿಸಿ ಕೋ ಇಸ್ಕೆ ವಿಷಯ ಬತಾ ಸಕೆ ಯಾಕೆ ನೋಡ್ತಾನಪ್ಪ ಅಂದರೆ ಈ ಒಂದು ಮುರಿದೈತಿ ಅನ್ನೋದು ಈ ವಿಷಯವನ್ನು ಹೇಳಬೇಕತ್ಕಿಸಿ ಅಲ್ಲಿ ಇಲ್ಲಿ ನೋಡ್ತಾ ಇರ್ತಾನೋ ಲೇಕಿನ್ ಉಸೆ ಆಸ್ಪಾಸ್ ಕೊಯ್ ವ್ಯಕ್ತಿ ನೀಖಾಯಿದೆಯಾ ಆದರೂ ಸಹಿತ ರಾಜುನ ಸುತ್ತಮುತ್ತ ಯಾರೂ ಒಬ್ಬರು ಕಾಣಿಸಲ್ಲ ತಬಿ ಉಸೆ ದೂರಸೆ ಆತಿ ರೈಲುಗಾಡಿ ದಿಖಾಯಿದಿ ಅದೇ ಒಂದು ಕ್ಷಣ ಅವಾಗ ಏನು ಕಾಣಿಸ್ತು ರೈಲ್ ಗಾಡಿ ಕಾಣಿಸ್ತು ವಹ ಚಿಂತಾಮೆ ಪಡಗಯ ಆಮೇಲೆ ಅವನು ಏನಪ್ಪ ಫುಲ್ ಚಿಂತೆ ಮಾಡೋಕ್ಕೆ ಚಾಲೂ ಮಾಡ್ತಾನ ತೀತಾ ಅಗರ್ ವಹ ಗಾಡಿ ರೋಕಿ ನೀ ಗೈತೋ ಅನೇಕ ಲೋಗೋಕಿ ಜಾನೆ ಚಲಿ ಜಾಂಗಿ ನೋಡ್ರಿ ಏನು ಚಿಂತೆಯನ್ನು ಮಾಡ್ತಾ ಇದ್ದಾನಂದ್ರೆ ಆ ಒಂದು ಗಾಡಿಯನ್ನು ನಿಲ್ಲಿಸ್ಲಿಲ್ಲಪ್ಪ ಅಂದರೆ ಭಾಳಷ್ಟು ಪ್ರಯಾಣಿಕರ ಭಾಳಷ್ಟು ಜನರದ ಪ್ರಾಣ ಹೋಗಬಹುದು ತಿ ಗಾಡಿ ಧೀರೆ ಧೀರೆ ಉಸಿ ಓರ್ ಬಡ್ತಿ ಚಲಿಯಾರೈತಿ ಆಮೇಲೆ ಆ ಗಾಡಿ ಏನಪ್ಪ ಧೀರೆ ಸ್ಲೋ ಸ್ಲೋ ಅಂದರೆ ಮುಂದನ ಬರೋಕ್ಕೆ ಚಲೋಯ್ತಾ ಅಂದರೆ ಅದನ್ನು ಏನು ನಿತ್ತಿರ್ಕಿಲ್ಲ ಯಾಕಂದರೆ ಅವ್ರಿಗೂ ಗೊತ್ತು ಇಲ್ಲ ಅಲ್ಲಿ ಮುರಿದೈತಿ ಅನ್ನೋದು ಹೌದಿಲ್ಲ ಅದಕ್ಕೆ ಅದು ಗಾಡಿ ಹೆಂಗೆ ಅನ್ನೋದು ಬರ್ತಾ ಇರ್ತೈತೆ ಅದನ್ನು ಅದು ಉಸ್ಕೋ ಕೂಸ್ಕೋ ಉಪಾಯ ಸೂಜ ಆಮೇಲೆ ಅದೇ ಒಂದು ಕ್ಷಣ ಅವಂಗೊಂದು ಉಪಾಯ ಉಪಾಯವನ್ನು ಅಂದರೆ ಒಂದು ವಿಚಾರ ಐಡಿಯಾ ಬರ್ತೈತೆ ಅವ್ನ ರಾಜುಗೆ ಉಸ್ನೆ ಜಲ್ದಿಸೇ ಅಪ್ನಿ ಲಾಲ್ ಕಮೀಸ್ ಉತ್ತಾರಿ ಆಮೇಲೆ ಅವ್ನು ಏನು ಮಾಡ್ತಾನೋ ಬೇಗನೆ ತನ್ನ ಒಂದು ಏನಪ್ಪ ಲಾಲ್ ಕೆಂಪು ಕಲರ್ದ ಒಂದು ಏನೋ ಒಂದು ಡ್ರೆಸ್ ಇರ್ತೈತಿಲ್ಲ ಕಮೀಜ ಅಂದರೆ ಶರ್ಟ್ ಶರ್ಟವನ್ನು ತೆಗಿತಾನೆ ಅವರು ಉಸೆಕ್ ದಂಡೆ ಸೆ ಬಾಂಧಕರ್ ರೇಲ್ ಗಾಡಿ ಕಿ ತರಫ್ ಜೋರ್ ಜೋರ್ಸೆ ಲಹರಾನೆ ಲಗಾ. ಆಮೇಲೆ ಆ ಒಂದು ಶರ್ಟವನ್ನು ತೆಗೆದ ಒಂದು ದಂಡ ಕಡಿಗೆಯನ್ನು ಕಟ್ತಾನತ್ತ ಕಟ್ಟಿ ಅದನ್ನು ರೇಲ್ ಮುಂದೆ ಜೋರ್ ಜೋರ್ ಹಾರಿಸಾಕೆ ಲಹರಾನ ಹಾರ್ಸಾಕ ಚಾಲೂ ಮಾಡ್ತಾನೆ ರೇಲ್ ಗಾಡಿಗೆ ಡ್ರೈವರ್ನೆ ಉಸೆ ಲಾಲ್ ಕಪಡಾ ಲಹರಾತೆ ಹೇ ದಿಯಾ ಆಮೇಲೆ ರೇಲ್ಗಾಡಿ ಡ್ರೈವರ್ ಏನಿರ್ತಾನ ಆ ಒಂದು ಕೆಂಪು ಕೆಂಪು ಅರಿವಿಯನ್ನು ಹಾರಿಸೋದನ್ನು ನೋಡ್ತಾನವ್ ಉಸೆ ಕಿಸಿ ಅಂಜಾನ್ ಖತ್ರೆಕೆ ಅಹಸಾಸ್ ಹೋಗಾಯ ಆಮೇಲೆ ಈ ಥರ ಒಂದು ಏನಪ್ಪ ಕೆಂಪಿನಿಂದ ಅಂದ್ರೆ ಏನೋ ಒಂದು ಖತ್ರೆ ಡೇಂಜರ್ ಇದೆ ಅನ್ನೋದು ಅವಂಗ ಗೊತ್ತಾಗ್ಬಿಡ್ತೈತಿ ಯಾರಿಗೆ ರೇಲ್ಗಾಡಿ ಡ್ರೈವರ್ಗೆ ಅವ್ರ ಗಾಡಿ ರೋಗದಿ ಆಮೇಲೆ ಗಾಡಿಯನ್ನು ಅವ್ರು ಅಚಾನಕ್ ಗಾಡಿ ರೇ ರೇಲ್ ಗಾಡಿಗೆ ಯಾತ್ರಿ ಇಧರ ಉಧರ್ ಲಗೆ ಆಮೇಲೆ ನಡು ದಾರ್ಯಾಗ ಹಿಂಗೆ ಗಾಡಿ ನಿಂತಿದ್ದನ್ನು ನೋಡಿ ಎಲ್ಲ ಯಾತ್ರಿಗಳು ಇಲ್ಲಿ ಇಲ್ಲಿ ನೋಡೋಕೆ ಚಲೋ ಮಾಡ್ತಾರೆ ಏನಾಯ್ತು ಏನಾಯ್ತು ಕೆ ಫಿರ್ ಜನಕೋ ಪತ ಚಲಕ್ಕೆ ಬಚ್ಚೆ ಕಿ ಸೂಜಬೂಜೆ ಉಕಟ ಮೇ ಆಸೆ ಬಚಿ ಹೈ ಆಮೇಲೆ ಆವಾಗ ಎಲ್ಲ ಯಾತ್ರಿಗಳಿಗೆ ಗೊತ್ತಾಗ್ತೈತಿ ಒಬ್ಬ ಹುಡುಗನಿಂದ ಒಬ್ಬ ಹುಡುಗದ ಚೂಚು ಬೂಜು ಬೂಜ್ ಶಾನೆತನಿಂದ ಎಲ್ಲರದ್ದು ಜಾನ ಪ್ರಾಣವನ್ನು ಸಂಕಟ ಒಳಗೆ ಬರುವುದನ್ನ ಹೊಡೀತು ಅಂತ ಹೇಳ್ತಾ ತೋ ಸಬಿ ಉಸೆ ಶಾಬಾಷಿ ದೇನೆಲಗೆ ಆಮೇಲೆ ಎಲ್ಲ ವಿಷಯ ಗೊತ್ತಾದ ತಕ್ಷಣ ಅವ ಏನು ಯಾತ್ರಿಗಳು ಇರ್ತಾರಲ್ಲ ಟ್ರೈನ್ ಒಳಗಿನೋ ಎಲ್ಲರೂ ರಾಜುನಿಗೆ ಶಾಬಾಷಿಯನ್ನು ಕೊಡಕ್ಕೆ ಚಲೋ ಮಾಡ್ತಾರೆ ತೀತ ಯಾಕಂದ್ರೆ ನಾಲ್ಕು ವರ್ಷದ ಹುಡುಗದನ್ ಅಷ್ಟು ವಿಚಾರ ಮಾಡಿದನು ನಾವು ಎಲ್ಲರಿಗೆ ಎಣ್ಣತೆ ಒಳಗೆ ಸ್ಟಡಿಯನ್ನು ಮಾಡ್ತಾಯಿದ್ದೀರಿ ಹೌದಿಲ್ಲ ಆವಾಗ ನೀವು ನಾವು ಇಷ್ಟು ಒಂದು ಅಂಜಿ ಓಡಿ ಹೋಗ್ತಿದ್ದು ನಾವು ಹೌದಿಲ್ಲ ಅದಕ್ಕೆ ಅವನದು ಒಂದು ಧೈರ್ಯವನ್ನು ನೋಡಿ ಎಲ್ಲರೂ ಯಾತ್ರಿಗಳು ಅವಾಗ ಶಾಬಾಷಿ ಕೊಡೋಕ್ಕೆ ಚಾಲೂ ಮಾಡ್ತಾರೆ ಬಾದ್ಮೇ ಗಣತಂತ್ರ ದಿವಸಕ್ಕೆ उस ಪರ್ ಉಸ್ बहादुरी के लिए स्कूल के ಪ್ರಧಾನಾಚಾರ್ಯ ದ್ವಾರ ಪುರಸ್ಕಾರ दिया गया ಆಮೇಲೆ ಗಣತಂತ್ರ ದಿವಸ ದಿನ ಆ ಒಂದು ರಾಜುನಿಗೆ ಒಂದು ಒಂದು ಬಹಾದುರಿಯನ್ನ ನೋಡಿ ಸ್ಕೂಲದ ಪ್ರಧಾನಾಚಾರ್ಯ ಪ್ರಿನ್ಸಿಪಾಲ್ ಅವರು ರಾಜುನಿಗೆ ಏನ್ ಕೊಡ್ತಾರು ಪುರಸ್ಕಾರವನ್ನು ಕೊಡ್ತಾರೋ ತೀತಾ ಯಾಕಂದರೆ ಈ ಒಂದು ಪಾಠದ ಆಶೆ ಏನಿದೆ ಅಂದರೆ ಯಾಕಂದರೆ ಜೀವನ ಅಂದರೆ ಏನಪ್ಪ ಕಷ್ಟಗಳನ್ನು ಇರೋದನ್ನು ಯಾವುದೂ ಕಷ್ಟಕ್ಕೆ ನಾವು ಅಂಜಿರಬಾರದು ತೀತ ಅದನ್ನು ತಾಳ್ಮೆಯಿಂದ ಈ ಥರ ಹೊಟ್ಟೆ ನಾವು ಏನು ಮಾಡಬೇಕು ಸವಾಲು ಸಮಸ್ಯೆಯನ್ನು ಪರಿಹಾರವನ್ನು ಮಾಡಬೇಕು ಧೈರ್ಯವನ್ನು ಧೈರ್ಯ ಯಾಕಂದರೆ ಮನುಷ್ಯ ಧೈರ್ಯ ಕಳ್ಕೊಂಡಪ್ಪ ಅಂದರೆ ಅವನಿಗೆ ಮತ್ತೆ ಏನು ಮಾಡೋಕ್ಕೇ ಆಗಲ್ಲ ಧೈರ್ಯ ಭಾಳ ಮಹತ್ವ ಮನುಷ್ಯನಿಗೆ ತೈತಾ ಈ ಒಂದು ಪಾಠವನ್ನು ನಿಮಗೆ ತಿಳ್ದೇ ಶಿ ಅನ್ಕೋತಾ ಇದ್ದೀನಿ ಏನಾರೆ ತಿಳಿದಿಲ್ಲ ಅಂದರೆ ಕಮೆಂಟ್ಸ್ ಮುಖಾಂತರ ಕೇಳಬಹುದು ಧನ್ಯವಾದಗಳು